DSMEC ಸಂಸ್ಥೆಯ 13ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ನಾವು DSMEC ಕಲಾಶ್ರೀ ಪ್ರಶಸ್ತಿಯನ್ನು 13 ಜನ ನಟನಟಿಯರಿಗೆ ಗೌರವಿಸ್ತಾ ಇದ್ದೇವೆ. ಅದರಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಆಗಿರಬಹುದು, ಪ್ರಿಯಾಂಕ ಉಪೇಂದ್ರ ಆಗಿರಬಹುದು, ವಿಜಯ ಪ್ರಕಾಶ್ ಆಗಿರಬಹುದು, ಇನ್ನುಳಿದ ನಟನಟಿಯರಿಗೂ ಕೊಟ್ಟು ಗೌರವಿಸ್ತಾ ಇದ್ದೇವೆ. ಅದರ ಜೊತೆಗೆ ಪ್ಲಾಟ್ ಪತ್ನಿ ಅಂತೇಳಿ ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ಒಂದು 800 ಜನಕ್ಕೆ ಅವರು ಈ ವರ್ಷ ಭಾಗವಹಿಸಿದ್ದಾರೆ. ಅದರಲ್ಲಿ 50 ಜನಕ್ಕೆ ನೇರವಾಗಿ ಅಂದರೆ ಆಯ್ಕೆಯಾದವರಿಗೆ 2 bedroom ಪ್ಲಾಟು, ಕಾರು ಹಾಗೂ ದ್ವಿಚಕ್ರ ವಾಹನಗಳನ್ನು ಅವರಿಗೆ 50 ಜನಕ್ಕೆ ಬಹುಮಾನ ವಿತರಣೆ ಮಾಡ್ತೀವಿ. ಪಬ್ಲಿಕ್ಕಿಗೆ ಯಾರಿಗೆ ಅಲವಿಲ್ಲ, ಇದು ನಮ್ಮ ಗ್ರಾಹಕರು ಮತ್ತು ನಮ್ಮ ಎಂಪ್ಲಾಯಿಗಳಿಗೆ. ಪ್ರತಿ ವರ್ಷದಂತೆ ಈ ವರ್ಷ ವಿಶೇಷ ಏನಪ್ಪ ಅಂದರೆ ಎಲ್ಲ ಆರ್ಟಿಸ್ಟ್ಗಳು ನೀವು ನೋಡ್ಬೋದು. ಕರ್ನಾಟಕದಿಂದ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಬರ್ತಾ ಇದ್ದಾರೆ, ಪ್ರಿಯಾಂಕ ಉಪೇಂದ್ರ ಅವರು ಬರ್ತಾ ಇದ್ದಾರೆ, ಹಿನ್ನೆಲೆ ಗಾಯಕರಾದಂಥ ವಿಜಯ ಪ್ರಕಾಶ್ ಅವರು ಬರ್ತಾ ಇದ್ದಾರೆ, KR ವಿಜಯ್ ಬರ್ತಾ ಇದ್ದಾರೆ, ಪಿ ಶೇಷಾದ್ರಿ, PI ವಾಸು ಇವರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಅವರಿಗೆ ಪ್ರಶಸ್ತಿ ಕೊಡ್ತಾ ಇರೋದು ಒಂದು ಹೆಮ್ಮೆ. ಅದರ ಜೊತೆಗೆ ಈ ಬಾರಿ ದಿವ್ಯ ಸಾನ್ನಿಧ್ಯ ನಿರ್ಮಲನಾಥ ಸ್ವಾಮೀಜಿಯವರು ಹಾಗೂ ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ST ಕುಮಾರಸ್ವಾಮಿ ಅವರು ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇನ್ನುಳಿದ ಗಣ್ಯರು ಕೃಷಿ ಸಚಿವರಾದಂಥ ಶಿವಶಂಕರ್ ರೆಡ್ಡಿ ಅವರಾಗಿರ್ಬೋದು, R ಅಶೋಕರಾಗಿರ್ಬೋದು, ಹೀಗೆ ಉಳಿದ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಉಳಿದ ಚಲನಚಿತ್ರ ನಟ ನಟಿಯರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅದರ ಜೊತೆಗೆ ವಿವಿಧ ಕಾರ್ಯಕ್ರಮಗಳು, ಕಲ್ಚರ್ ಈವೆಂಟ್ಸ್ ಅಂತ ಏನು ಹೇಳ್ತೀವಿ, ಅದು ಜರುಗುತ್ತದೆ. ಹೀಗಾಗಿ 3:00 ಇಂದ 7:00ವರೆಗೆ ನಮ್ಮ ಕಾರ್ಯಕ್ರಮ ಶಾರ್ಪ್ 3:30 ಸ್ಟಾರ್ಟ್ ಆದರೆ 7:00ವರೆಗೆ ಮುಕ್ತಾಯ ಆಗುತ್ತೆ. ಹೀಗಾಗಿ ಈ ಕಾರ್ಯಕ್ರಮ ಒಂದು ವಿಶೇಷವಾಗಿದೆ. ನಮ್ಮ ಸಂಸ್ಥೆ ಪ್ರತಿ ವರ್ಷ ಇಲ್ಲಿವರೆಗೆ 150 ಜನಕ್ಕೆ ಈ DSMEC ಕಲಾಶ್ರೀ ಪ್ರಶಸ್ತಿ ಕೊಡ್ಕೊಂಡು ಬಂದಿದ್ದೀವಿ. ಅದರ ಜೊತೆಗೆ ಪ್ರತಿ ವರ್ಷ ನಿಮ್ಗೆ ಗೊತ್ತಿರ್ಬೋದು, ನವೆಂಬರ್ 1ಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತೀವಿ, ಸಾಹಿತ್ಯಶ್ರೀ ಅಂತೇಳಿ. ಹೀಗೆ ಬೇರೆ ಬೇರೆ ಇನ್ನುಳಿದ ಇದರಲ್ಲಿನೂ ಅವರಿಗೆ ಪ್ರಶಸ್ತಿ ಮಾಡ್ತಾಯಿದ್ದೀವಿ. ಈ ಬಾರಿ ತಾವೆಲ್ಲ 3:30ಕ್ಕೆ ಚೌಡಯ್ಯ ಮೆಮೋರಿಯಲ್ ಬನ್ನಿ, 19ಕ್ಕೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ಇದು 13 ವರ್ಷ, 12 ವರ್ಷ ಮುಗಿದು 13 ವರ್ಷ ಕಾಲಿಡ್ತಾ ಇದ್ದೀವಿ.